ನಮ್ಮಮ್ಮ ಮತ್ತು ಚಂದು ಇಬ್ಬರು ಬೆಸ್ಟ್ ಫ್ರೆಂಡ್ ಅಷ್ಟೇ. ನಟಿ ಬುಡಾ ಬಗ್ಗೆ ಇದೀಗ ಪುತ್ರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಏನಾಯ್ತು ನೋಡ್ಕೊಂಬರೋಣ. ಈ ಒಂದು ವಿಚಾರವನ್ನ ನೋಡ್ಕೊಂಡ್ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ಊರಿನೊಂದಿಗೆ ಅಮ್ಮನ ಒಡನಾಟ ಚೆನ್ನಾಗಿ ಆಯಿತು ಎಂದು ಪವಿತ್ರ ಅವರ ಪುತ್ರ ಪ್ರಜ್ವಲ್ ಅವರು ಹೇಳಿದ್ದಾರೆ. ಪವಿತ್ರ ಜಯರಾಮ್ ಸಾವಿನ ವಿಚಾರದ ಬಗ್ಗೆ ಮಂಡ್ಯದ ಉಮ್ಮಡನಹಳ್ಳಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿರುವ ಅವರು, ನಾನು ತಂಗಿ ಇಬ್ಬರು ತಾಯಿಯೊಂದಿಗೆ ಇದ್ದೆವು. ಹೈದರಾಬಾದ್ಗೆ ಅಜ್ಜಿ ಚಿಕ್ಕಮ್ಮ ಬಂದಿದ್ರು. ಅವರನ್ನ ವಾಪಸ್ ಬಿಟ್ಟು ಬರುವಾಗ ಅಪಘಾತವಾಯಿತು. ವೈದ್ಯರು ಆಸ್ಪತ್ರೆಗೆ ಬರುವ ಮುನ್ನವೇ ಸಾವನ್ನಪ್ಪಿದ್ರು ಎಂದು ತಿಳಿಸಿದರು. ಘಟನಾ ಸ್ಥಳದಲ್ಲಿರುವಂತಹ ಆಸ್ಪತ್ರೆಗೆ ಹೋಗುವ ಮುನ್ನ ಉಸಿರಾಡುತ್ತಿದ್ರು ಎನ್ನುತ್ತಿದ್ರು. ಆದರೆ ಸ್ಥಳದಲ್ಲಿ ಇದೀಗ ನಮಗೆ ಇಂದಿಗೂ ವಿಚಾರ ಸರಿಯಾಗಿ ಗೊತ್ತಿಲ್ಲ ಎಂದಿದ್ರು. ಆದರೆ ಪವಿತ್ರ ಹಾಗೂ ಚಂದ್ರಕಾಂತ್ ನಡುವೆ ರೂಮರ್ಸ್ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಇಂಡಸ್ಟ್ರಿಯಲ್ಲಿ ಯಾರಾದರೂ ಜೊತೆಯಲ್ಲಿದ್ದರೆ ಮೊದಲು ಹುಟ್ಟಿಕೊಳ್ಳೋದೇ ರೂಮರ್ಸ್. ಆದರೆ ನಮ್ಮ ಅಮ್ಮ ಚಂದ್ರಕಾಂತ್ ಎಷ್ಟು ಒಳ್ಳೆಯ ಫ್ರೆಂಡ್ ಎಂದು ನನಗೆ ಹಾಗೂ ಇಂಡಸ್ಟ್ರಿಗೆ ಗೊತ್ತು. ಅವರಿಬ್ಬರು ಬೆಸ್ಟ್ ಫ್ರೆಂಡ್ ಆಗಿದ್ರು. ಕೆಲವು ಇಂಟರ್ವ್ಯೂಗಳಲ್ಲಿ ಅವರಿಬ್ಬರ ಮದುವೆ ಆಗೋಕೆ ತೀರ್ಮಾನ ಮಾಡಿದ್ರು ಅಂತಿದ್ದಾರೆ. ಆದರೆ ಅಷ್ಟೊಂದು ಮಾತುಕತೆ ಅವರ ಮಧ್ಯೆ ನಡೆದಿರಲಿಲ್ಲ. ನಮಗೂ ಕೂಡ ಅದರ ಬಗ್ಗೆ ಗೊತ್ತಿಲ್ಲ. ಚಂದ್ರಕಾಂತ್ ಸಾವು ನಮಗೂ ಕೂಡ ಶಾಕ್ ಆಗಿದೆ. ಹೈದರಾಬಾದ್ನಲ್ಲಿ ನಮಗೆ ಹತ್ತಿರ ಇದ್ದದ್ದು ಅವರೊಬ್ಬರೇ. ಫ್ಲಾಟ್ ಖರೀದಿಸುವ ಪ್ಲಾನ್ನಲ್ಲಿಯೂ ಅಮ್ಮ ಇದ್ರು. ಅಪ್ಪ ಶಿವಕುಮಾರ್ ಉಮ್ಮಡನಹಳ್ಳಿ ಗ್ರಾಮದಲ್ಲೇ ಇದ್ರು. ಅಪ್ಪ ಅಮ್ಮ ಗಂಡ ಹೆಂಡತಿ ರೀತಿ ಇರಲಿಲ್ಲ, ಬೆಸ್ಟ್ ಫ್ರೆಂಡ್ ರೀತಿ ಇದ್ರು. ಅಪ್ಪ ಟಾರ್ಚರ್ ಕೊಟ್ಟಿದ್ರು ಎಂಬುದು ಸತ್ಯವಲ್ಲ. ಅವರ ಬಾಂಧವ್ಯ ಒಡನಾಟ ಇಡೀ ಊರಿನವರಿಗೆ ಗೊತ್ತು. ಅಮ್ಮ ನಮ್ಮ ಭವಿಷ್ಯದ ಬಗ್ಗೆ ಕನಸು ಕಟ್ಟಿಕೊಂಡಿದ್ರು. ಮಕ್ಕಳು ಹೆಸರು ಮಾಡಬೇಕಿತ್ತು ಎಂಬ ಕನಸನ್ನ ಕಟ್ಟಿಕೊಂಡಿದ್ರು. ಅದಕ್ಕಾಗಿಯೇ ಅಮ್ಮ ಅಷ್ಟೊಂದು ಕಷ್ಟಪಟ್ಟಿದ್ದು. ಅಮ್ಮ ನನ್ನನ್ನು ಆಕ್ಟರ್ ಆಗಬೇಕು ಅಂದ್ಕೊಂಡಿದ್ರು. ತಂಗಿಯನ್ನ ಚೆನ್ನಾಗಿ ಓದಿಸಿ ವಿದೇಶಕ್ಕೆ ಕಳಿಸಬೇಕು ಅಂದುಕೊಂಡಿದ್ರು. ಚಂದ್ರಕಾಂತ್ ಕೂಡ ನಮಗೆ ಸಹಾಯ ಮಾಡ್ತಿದ್ರು. ಅಮ್ಮ ತೀರೋದಾಗ ಚಂದು ಅವರು ಶಾಕ್ ಆಗಿದ್ರು. ಅಂತ್ಯಕ್ರಿಯೆ ಬಳಿಕ ನಾನಿದ್ದೀನಿ ಎಂಬ ಮಾತುಗಳನ್ನಾಡಿದ್ರು. ಅದಾದ 2-3 ದಿನವೂ ಚೆನ್ನಾಗಿಯೇ ಇದ್ರು. ಪವಿತ್ರ ಚಂದ್ರಕಾಂತ್ ಅವರ ಸಂಬಂಧದ ಬಗ್ಗೆ ಚಂದ್ರು ಕುಟುಂಬಸ್ಥರ ಆರೋಪದ ಬಗ್ಗೆ ಮಾತನಾಡಿರುವ ಪ್ರಜ್ವಲ್, ಅವರಿಬ್ಬರು ಹೇಗಿದ್ರು, ಎಷ್ಟು ಒಳ್ಳೆಯ ಫ್ರೆಂಡ್ ಎಂಬುದಕ್ಕೆ ನನ್ನ ಬಳಿ ಸಾಕ್ಷಿ ಇದೆ, ನೋವಿದೆ ಎಂದು ಮಾತನಾಡಬಾರದು ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ನಿಜಕ್ಕೂ ಮಗ ಹೇಳೋ ಪ್ರಕಾರ ಪವಿತ್ರ ಹಾಗೂ ಚಂದು ಅವರ ಬಗ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಫ್ರೆಂಡ್ಸ್ ಆಗಿ ಇದ್ರು ಎಂಬುದನ್ನು ತಿಳಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವಳು ನಮಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.